ಹಾಯ್ ಎಲ್ಲರಿಗೂ. ನೋಡಿ, ನಾನಿವತ್ತು ಯಾರ ಮನೆ ತೋರಿಸ್ತಾ ಇದ್ದೀನಿ? ನಮ್ಮನೆ ಅಂತೂ ಅಲ್ಲ, ನಿಮಗೆ ಗೊತ್ತಿದೆ ನಮ್ಮನೆ ಚಿಕ್ಕ ಮನೆ. ನೋಡಿ, ನಮ್ಮ ಅಪ್ಪಾಜಿಯವರ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್, ಅವ್ರ ಮನೆ ನಾನಿವತ್ತು ತೋರಿಸ್ತಾ ಇದ್ದೀನಿ. ಹಳ್ಳಿಯಲ್ಲಿ ಇರೋದು ಈ ಮನೆ. ನೋಡಿ, ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಈ ಮನೆ ಎಷ್ಟು ದೊಡ್ಡದಾಗಿದೆಯೋ ಅವ್ರ ಮನಸ್ಸೂ ಅಷ್ಟೇ ದೊಡ್ಡದಾಗಿದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಇವ್ರ ಮನೆಗೆ ಹೋಗಿದ್ದೀವಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ ಮತ್ತು ನಮ್ಮಕ್ಕ, ನಾನು, ನಾಲ್ಕು ಜನನೂ ಹೋಗಿದ್ವಿ. ತುಂಬ ಅಂದರೆ ತುಂಬ ಕರೆದಿದ್ರು, ಅದಕ್ಕೆ ನಾವು ಹೋಗಿದ್ವಿ. ನೋಡಿ, ತುಂಬ ಖುಷಿಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ದೇವ್ರ ಮನೆ ಮತ್ತು ಹಾಲು ಮತ್ತು ಇಲ್ಲಿ ಹಿಂದೆಗಡೆ ಕಿಚನ್ನು, ಒಳಗಡೆನೂ ಕಿಚನ್ ರೂಮ್ ಇದೆ, ಬಟ್ ಹಿಂದೆಗಡೆ ಅಲ್ಲಿ ಅಡುಗೆ ಮಾಡೋದು, ಇಲ್ಲೂ ಅಡುಗೆ ಮಾಡೋದು. ನಾನು, ನಮ್ಮಮ್ಮ, ನಮ್ಮಕ್ಕ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ಅವರ ಅಡುಗೆ ಮನೆ ನೋಡಿ, ಮಡಿಕೆನಲ್ಲಿ ಅಕ್ವಾಗಾರ್ಡ್ ಇದೆ, ಬಟ್ ಮಡಿಕೆನಲ್ಲಿ ನೀರಿಟ್ಟಿದ್ದಾರೆ. ಕುಡಿಯೋದಕ್ಕಂತೂ ತುಂಬಾ ತಣ್ಣಗಿರುತ್ತೆ ಈ ನೀರು. ಚಿಕ್ಕದಾಗಿದ್ರು ಕಿಚನ್ನು ನೋಡಿ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ನಿಮಗೆ ಗೊತ್ತಲ್ಲ ಹಳ್ಳೀಲಿ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂತ. ತುಂಬ ಒಳ್ಳೆಯವರು ಇವರು, ಇವ್ರ ಮನೆಯವರು. ನಮ್ಮ ಅಪ್ಪಾಜಿಗಂತೂ, ನಮ್ಮ ಮನೆ ಫ್ಯಾಮಿಲಿಗಂತೂ ತುಂಬಾ ಇಷ್ಟಪಡ್ತಾರೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲ ನಮ್ಮನ್ನು ಬಿಟ್ಟು ಮಾಡಲ್ಲ ಅವರು. ನೋಡಿ, ಇವಾಗ ನಾವೆಲ್ಲ ಹೋಗಿದ್ದೀವಲ್ವಾ, ಅದಕ್ಕೆ ಅವರು ಅಡುಗೆ ಮಾಡ್ತಾಯಿದ್ರೆ, ಬಟ್ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾನು ಈ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ, ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡ್ತಾ ಇದ್ದೀವಿ. ಪಕ್ಕದಲ್ಲಿ ಏನಿದು ಅಂತ ಅನ್ಕೋಬೇಡಿ, ಪಕ್ಕದಲ್ಲಿ ಈ ತಾಮ್ರದ ತಪ್ಪಲಲ್ಲಿ ಈ ಮುದ್ದೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ನೀರು ಕುದಿತಾ ಇದೆ. ಫ್ರೈ ಒಬ್ಬರು, ಸಾಂಬಾರು ಒಬ್ಬರು, ಮತ್ತು ಮುದ್ದೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಾನು ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ, ಯಾಕೆಂದರೆ ಎಲ್ಲರಿಗೂ ಒಂದೇ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಚಿಕನ್ ಫ್ರೈನ ನಾನು ತುಂಬ ರೆಸಿಪಿನಲ್ಲಿ ತೋರಿಸಿದ್ದೀನಿ, ಅದಕ್ಕೆ ಇಲ್ಲೇನು ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ, ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ. ಈ ಈರುಳ್ಳಿ, ಟೊಮ್ಯಾಟೊ, ಉಪ್ಪು ಎಲ್ಲ ಹಾಕಿ, ಅರಿಶಿಣದ ಪುಡಿ ಹಾಕಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಈಸಿ, ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಈ ಚಿಕನ್ ಫ್ರೈನ ನೀವು ರೈಸ್ಗೂ ತಿನ್ನಬಹುದು, ಸ್ವಲ್ಪ ಗ್ರೇವಿ ಟೈಪಲ್ಲಿ. ನೋಡಿ, ಈ ಚಿಕನ್ನ ನಾನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ನೀವು ಈ ಬ್ಯಾಚುಲರ್ಸ್ ಕೂಡ ನೀವು ಇದನ್ನು ಮಾಡ್ಕೋಬಹುದು, ಚಪಾತಿಗೆ ಮತ್ತು ಅನ್ನಕ್ಕೆ, ಮುದ್ದೆಗೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ನೀವು ಪಾಲಕ್ ಸೊಪ್ಪಿದ್ರೆ ಹಾಕಿ, ಇನ್ನೂ ರುಚಿ ಹೆಚ್ಚುತ್ತೆ, ಬೇಗ ಕೂಡ ಆಗುತ್ತೆ. ಎಲ್ಲರ ಮನೆಯಲ್ಲೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇ ಇರುತ್ತಲ್ಲ, ಇದನ್ನು ಹಾಕಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಈ ಥರ ಟೊಮ್ಯಾಟೊ ಹಾಕಿಬಿಟ್ರೆ ಬೇಗ ರೆಡಿಯಾಗುತ್ತೆ. ನೋಡಿ, ಇದೇನೆ ನಾನು ಹಾಕ್ತಾ ಇರೋದು ಚಿಕನ್ ಮಸಾಲ ಫ್ರೈ. ನಾನಿದಕ್ಕೆ ಸೊಪ್ಪೇನು ಹಾಕ್ತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ ಜಾರಿಗೆನೆ ನಾನು ಸ್ವಲ್ಪ ನೀರು ಹಾಕಿ, ನೋಡಿ, ಇವಾಗ ಈ ಚಿಕನ್ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ನೀರು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನು ಬೇಡ ಇದು ಮಾಡಲಿಕ್ಕೆ. ನೋಡಿ, ನಮ್ಮ ಲಕ್ಷ್ಮಿಯವರು ಮಾಡ್ತಾಯಿದ್ದಾರೆ ಇವಾಗ ಮುದ್ದೆನ, ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಮುದ್ದೆ. ನಾನು ಕೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ತಪ್ಪಲಲ್ಲಿ ಹೆಂಗೆ ಮಾಡ್ತೀರಾ ನೀವು ಅಂತ. ನೋಡಿ, ಅಮ್ಮ, ನಮ್ಮಮ್ಮ ಇವರು ಹಾಯ್ ಮಾಡ್ತಿದ್ದಾರೆ. ನೋಡಿ, ನಮ್ಮ ಲಕ್ಷ್ಮಿನೂ ಹಾಯ್ ಮಾಡ್ತಿದ್ದಾರೆ, ಮತ್ತು ನಾನು ಕೂಡ. ನೋಡಿ, ಇವಾಗ ಈ ಮುದ್ದೆನ ಕಟ್ತಾ ಇದ್ದಾರೆ ಇವರು. ತುಂಬ ಈಸಿಯಾಗಿ ನೋಡಿ, ಎಷ್ಟು ಸುಲಭ, ಹಗುರವಾಗಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ.
ಈ ತಾಮ್ರದ ತಪ್ಲೆಲ್ ಮಾಡಿದ್ರೆ ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೇದು. ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಂಗು, ತೆಳ್ಳಾಯ್ತಲ್ಲ. ಇಷ್ಟು ಬೇಗ ಮಾಡ್ತಾರೆ ನೀವೇ ನೋಡಿ. ಈ ಹಳ್ಳಿಗಳಲ್ಲಿ ಈ ಮುದ್ದೆ ಅವ್ರಿಗೆ ತುಂಬ ಈಸಿಯಾಗಿ ಮಾಡಬಹುದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ತಾಯಿ ಮನೆ ಊರಿದೆಯಲ್ಲ, ಅಲ್ಲಿ ಇವರು ಊರು ಇರೋದು ನೋಡಿ. ಅಕ್ಕ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಬಿಸಿ ಬಿಸಿಯಾದ ಮುದ್ದೆ ಇವಾಗ ರೆಡಿಯಾಗುತ್ತೆ. ಈ ಚಿಕನ್ ಸಾಂಬಾರ್, ನಾಟಿ ಚಿಕನ್ ಕೋಳಿ ಸಾಂಬಾರ್ಗಂತೂ ಮುದ್ದೆ ವಾವ್, ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ. ಇವಾಗ ಅಕ್ಕ ಸಾಂಬಾರ್ ಮಾಡಲಿಕ್ಕೆ ಬಂದಿದ್ದಾರೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಚಿಕನ್ ಫ್ರೈ ಬೇಯ್ತಾ ಇದೆ. ಈ ನಾಟಿ ಚಿಕನ್ ಕೋಳಿ ಸಾಂಬಾರ್ ರೆಸಿಪಿನೂ ನಾನು ನಂದು ರೆಸಿಪಿನಲ್ಲಿ ತೋರಿಸಿದ್ದೀನಿ ನೋಡಿ, ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಟೈಮ್ ಮಾಡೋರು ಕೂಡ ರುಚಿಯಾಗಿ ಮಾಡ್ತೀರ. ಮಾಡೋದಕ್ಕಂತೂ ಅಷ್ಟೇ ಈಸಿ ನೋಡಿ. ಇವಾಗ ಈ ಸಾಂಬಾರ್ ಮಾಡಲಿಕ್ಕೆ ಕುಕ್ಕರ್ ಇಟ್ಟಿದ್ದಾರೆ. ಇದಕ್ಕೆ ಒಂದು ಸೌಟು ಆಯಿಲ್, ಕುಕ್ಕಿಂಗ್ ಆಯಿಲ್ ಹಾಕಿದ್ದಾರೆ ನೋಡಿ. ಮಸಾಲೆ ಕೂಡ ಫ್ರೈ ಆಗಿದೆ ಗ್ರೈಂಡ್ ಮಾಡಲಿಕ್ಕೆ. ಚಿಕನ್ ಕೂಡ ವಾಶ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಉಪ್ಪಾಕಿ ತೊಳೆದಿದ್ದಾರೆ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೇ ಚಿಕನ್ ಎಲ್ಲ ಹಾಕ್ತಾ ಇದ್ದಾರೆ. ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಮತ್ತು ಇದಕ್ಕೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದಾರೆ. ಚಿಕನ್ ಚಾಪ್ಸು ಮತ್ತು ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ವಿ, ಬಟ್ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ನಿಮ್ಗೆ ಇಷ್ಟೇ ತೋರಿಸಿರೋದು. ಇದಕ್ಕೆ ಈ ಚಿಕನ್ನು ಬೇಯೋ ಅಷ್ಟು ನೀರು ಹಾಕ್ತಾ ಇದ್ದಾರೆ. ಮತ್ತು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡ್ತಾ ಇದ್ದಾರೆ. ನೋಡಿ ರೆಡಿಯಾಗಿದೆ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.